ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂಟಿ ಸಲಗ ಎಂದು ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷ ಜಯ ಮೃತ್ಯುಂಜಯ ಸ್ವಾಮೀಜಿ ಹಾಡಿ ಹೊಗಳಿದರು. ವಿಜಯಪುರದಲ್ಲಿ ಮಾತನಾಡಿದ ಅವರು ಆನೆ ನಡೆದಿದ್ದ ದಾರಿ ಇರುತ್ತೋ ಹಾಗೆ ಯತ್ನಾಳ್ ನಡೆದಿದ್ದ ದಾರಿ ಆಗಿದೆ. ಶಾಸಕ ಯತ್ನಾಳ್ ಕ್ಷೇತ್ರಕ್ಕಾಗಿ ಅಷ್ಟೇ ಮಾತನಾಡಿಲ್ಲ, ಅವರು ಸ್ವಾರ್ಥಕ್ಕಾಗಿ ಎಂದು ಮಾತನಾಡಿಲ್ಲ, ಇಡಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಮಾತನಾಡಿದ್ದಾರೆ ಎಂದರು. ಅಲ್ಲದೆ ಇದನ್ನ ತಪ್ಪು ತಿಳಿದುಕೊಂಡು ಯಡಿಯೂರಪ್ಪನವರು ಗರಂ ಆಗಿದ್ದಾರಂತೆ. ಹಾಗೆ ಯತ್ನಾಳ್ ಹಾಗೂ ಯಡಿಯೂರಪ್ಪರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ಅಡ್ಡಗೋಡೆ ಮೇಲೆ ದೀಪ ಬಿಟ್ಟಂತೆ ಸ್ವಾಮೀಜಿ ಮಾತನಾಡಿದ್ದು ಕೇವಲ ಆಡಳಿತಾತ್ಮಕ ಭಿನ್ನಾಭಿಪ್ರಾಯ ಇವೆ ಅಷ್ಟೇ ಎಂದರು. ಇನ್ನು ಯತ್ನಾಳ್ ಬುಲೆಟ್ ಪಾಯಿಂಟ್ ಹಾಕ್ತಾ ಹೋದಂತೆ ಸರ್ಕಾರ ಸ್ಪಂದಿಸುತ್ತಲೇ ಹೋಗಿದೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಧ್ವನಿ ಎತ್ತಬೇಕಿದ್ದ ಶಾಸಕರು ಧ್ವನಿ ಎತ್ತಲಿಲ್ಲ, ಆದರೆ ಶಾಸಕ ಯತ್ನಾಳ್ ಧ್ವನಿ ಎತ್ತಿದ್ದಾರೆ. ಇದು ಈ ನೆಲದ ಅಸ್ಮಿತೆ ಎಂದು ಪಂಚಮಸಾಲಿ ಶ್ರೀ ಹೇಳಿದರು. ಬಸನಗೌಡ ಪಾಟೀಲ್ ಯತ್ನಾಳ್ ಅಂತಂದ್ರೆ ಅವರೆಂದೂ ಸ್ವಾರ್ಥದ ಬಗ್ಗೆ ಎಂದು ಮಾತಾಡಿದ್ರಲ್ಲ. ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ಎಷ್ಟೋ ಸಂದರ್ಭದಲ್ಲಿ ದೆಹಲಿಯ ನಾಯಕರು ಸಹ ನೇರವಾಗಿ ಮಾತಾಡತಕ್ಕಂಥ ಉದಾಹರಣೆ ಇದೆ. ಹಿಂದೆ ವಾಜಪೇಯಿ ಪ್ರಧಾನಮಂತ್ರಿ ಆದಾಗ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಸಂಬಂಧಪಟ್ಟಾಗ ಸಹ ಸನ್ಮಾನ್ಯ ವಾಜಪೇಯಿ ಸಾಹೇಬರಿಗೂ ಸಹ ಅವರು ಮನವರಿಕೆ ಮಾಡಿ ನೀರಿನ ಕುರಿತು. ಹಾಗಾಗಿ ಇವತ್ತು ನಮ್ಮ ಜನ ಉತ್ತರ ಕರ್ನಾಟಕ ಜನಪ್ಪ ಅಂದ್ರೆ ನಮ್ಗೆ ಯಾರು ಇವತ್ತು ಉತ್ತರ ಕನ್ನಡದ ಲಿಂಗಾಯತ ಶಾಸಕ ಇರಬಹುದು, ಯಾವುದೇ ಲಿಂಗ ಬಿಜೆಪಿ ಸರ್ಕಾರ ಯಾವುದೇ ಶಾಸಕ ಇರಬಹುದು, ಅವರಿಗೆ ಯಾವುದೇ ಒಬ್ಬ ರಾಜ್ಯ ಮಟ್ಟದ ಒಬ್ಬ ಗಾಡ್ ಫಾದರ್ ಇಲ್ಲ. ಹಂಗಾಗಿ ಎಲ್ಲರೂ ಒಬ್ಬೊಬ್ಬರು ನಾಯಕರು ಬೆನ್ನೆತ್ಕೊಂಡಾಗ, ಆದರೆ ಯತ್ನಾಳ್ ಗೌಡ್ರು ಒಂಟಿ ಸಲಗಿದ್ದಂಗೆ ಅಂತೆ. ಅವರು ಹೇಳಿದ್ದೇ ಒಂದು ದಾರಿ ಅಂತ, ಆ ನಡೆದಿದ್ದೇ ದಾರಿ ಅಂತಾರಲ್ಲ, ಹಾಗಾಗಿ ನೇರವಾಗಿ ಅವರು ಮಾತಾಡಿರಪ್ಪ ಅಂದ್ರೆ ಅವರ ಮತಕ್ಷೇತ್ರಕ್ಕೆ ಮಾತ್ರ ಮಾತಾಡಿದ್ರು. ಉತ್ತರ ಕರ್ನಾಟಕ ಸಮ ಪ್ರಮಾಣದಲ್ಲಿ ಅನುದಾನ ಹಂಚಿಕೆ ಆಗಲಿ ಅಂತ, ಹಾಗಾಗಿ ಅವರು ಮಾತಾಡಿದ ಸರಿ ಇದೆ. ಅದನ್ನ ವಿನಾಕಾರಣ ತಪ್ಪಾಗಿ ಅರ್ಥ ಮಾಡಿಕೊಂಡು ಯಡಿಯೂರಪ್ಪ ಸಾಹೇಬ್ ನಮ್ಗೆ ಗರಂ ಆದ್ರಂತೆ. ಯತ್ನಾಳ್ ಮತ್ತು ಯಡಿಯೂರಪ್ಪ ನಡುವೆ ಯಾವುದೋ ಭಿನ್ನಾಭಿಪ್ರಾಯ, ಆಡಳಿತಾತ್ಮಕವಾದ ಭಿನ್ನಾಭಿಪ್ರಾಯ ಇದೆ ಹೊರತು ವೈಯಕ್ತಿಕ ಭಿನ್ನಾಭಿಪ್ರಾಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಸಹ ಗೊತ್ತಿದೆ ಅವರೆಂದೂ ಸಹ ಬೇರೆ ವಿಚಾರಕ್ಕೆ ಮಾತಾಡಿಲ್ಲ. ಅನುದಾನ ಕೊಡ್ರಿ, ಉತ್ತರ ಕರ್ನಾಟಕದ ನೆರೆಯಾವಳಿ ಸಂದರ್ಭ ಜಾಸ್ತಿ ಪರಿಹಾರ ಕೊಡ್ರಿ. ಅವ್ರು ಹೆಂಗೆ ಆ ಬುಲೆಟ್ ಪಾಯಿಂಟ್ ಹಾಕಂತ ಹೋದ್ರೆ ಹಂಗೆ ಸರ್ಕಾರ ಸ್ಪಂದಿಸಿದ್ರೆ ಬಂದೈತೆ. ಯಡಿಯೂರಪ್ಪನವರು ಬೇರೆ ಶಾಸಕರು ಬೇಕಾದ್ರೆ ತಡ ಮಾಡೋದು ಸ್ಪಂದಿಸಲಿಕ್ಕೆ, ಅವ್ರ ಯತ್ನಾಗೋಡ್ರ ವಿಚಾರಕ್ಕೆ ಬಹುತೇಕ ಎಲ್ಲ ಕಡೆ ಸ್ಪಂದಿಸಿರ್ತಕ್ಕಂಥ ಉದಾಹರಣೆ ನಾನು ಮಾಧ್ಯಮದ ನೋಡಿದ ಪ್ರಕಾರ ನನಗೆ ಗೊತ್ತೈತಿ. ಹಾಗಾಗಿ ಉತ್ತರ ಕನ್ನಡ ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರೇನು ಧ್ವನಿ ಎತ್ತಬೇಕಾಗಿತ್ತು, ಯಾರು ಧ್ವನಿ ಎತ್ತಿಲ್ಲ, ಒಬ್ಬ ಯತ್ನಾಗೋಡ್ ಧ್ವನಿ ಎತ್ತಾರಪ್ಪ ಅಂದ್ರೆ ಈ ನೆಲದ ಅಸ್ಮಿತೆ ಅಂತ ನಾ ತಿಳ್ಕೊಂಡಿದ್ದೀನಿ. ಓಂ ಶ್ರೀ ದಿವ್ಯಜ್ಯೋತಿ ಜ್ಯೋತಿಷ್ಯಾಲಯ ಪಂಡಿತ್ ವಿಜಯಕುಮಾರ್ ಗುರುಜಿ ಇವರು ಜನರ ಅಪೇಕ್ಷೆಯಂತೆ ವಿಜಯಪುರ ನಗರದಲ್ಲಿ ಖಾಯಂ ನೆಲೆಸಿದ್ದಾರೆ. ನಿಮ್ಮ ಸಮಸ್ಯೆಗಳಾದ ವಿದ್ಯಾಭ್ಯಾಸ, ಆರೋಗ್ಯದಲ್ಲಿ ತೊಂದರೆ, ಕುಟುಂಬದಲ್ಲಿ ಕಷ್ಟ, ವ್ಯಾಪಾರದಲ್ಲಿ ತೊಂದರೆ, ಗಂಡ ಹೆಂಡತಿ ವಿರಸ, ಸಾಲಬಾಧೆ, ಶತ್ರುಕಾಟ, ಪ್ರೇಮ ವಿಚಾರ, ವಶೀಕರಣ, ಮದುವೆ, ಕುಜದೋಷ, ಜಾಗ ಜಮೀನು, ವಿದೇಶ ಪ್ರಯಾಣ, ಗೃಹ ನಿರ್ಮಾಣ, ಸಂತಾನ ಭಾಗ್ಯ, ಮನಶಾಂತಿಯ ಕೊರತೆ, ನಂಬಿದವರಲ್ಲಿ ಮೋಸ, ದುಷ್ಟ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ನಿಸ್ಸಂಕೋಚವಾಗಿ ಇವರನ್ನೊಮ್ಮೆ ಭೇಟಿ ಮಾಡಿ. ಸಿದ್ಧಿ ಪೂಜಾ ಬಲದಿಂದ ಕೇವಲ 9 ದಿನಗಳಲ್ಲಿ ಶೇಕಡ 100ರಷ್ಟು ಸಂಪೂರ್ಣ ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಸಮಸ್ಯೆ ಏನೇ ಇದ್ದರೂ ದೂರವಾಣಿಯ ಮುಖಾಂತರ ಸಲಹೆ ಹಾಗೂ ಪರಿಹಾರವನ್ನು ಪಡೆಯಬಹುದು. ಉನ್ನತ ಉದ್ಯಮಿಗಳು, ರಾಜಕೀಯ ಗಣ್ಯರು, ಸಿನಿಮಾ ತಾರೆಯರು, ಹಲವಾರು ಕುಟುಂಬಗಳು ಹಾಗೂ ಜನರು ಈ ಜ್ಯೋತಿಷ್ಯರ ಬಳಿಯಲ್ಲಿ ಪರಿಹಾರ ಪಡೆದು ಇಂದಿಗೂ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಹಿಂದೆ ಇವರನ್ನೊಮ್ಮೆ ಸಂಪರ್ಕಿಸಿ. ವಿಳಾಸ: ಓಂ ಶ್ರೀ ದಿವ್ಯಜ್ಯೋತಿ ಜ್ಯೋತಿಷ್ಯಾಲಯ, ಮುಳವಾಡ್ ಆಸ್ಪತ್ರೆ ಹತ್ತಿರ, ಇಜೇರಿ ಬಿಲ್ಡಿಂಗ್, ಇಂಡಿ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9483180475. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.